ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಂಗೀತನ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಒಂದು ಹಬ್ಬದ ವೈಬ್ಸ್ ಆಕ್ಚುಲಿ 2-3 ದಿನ ಮುಂಚೆನೆ ಸ್ಟಾರ್ಟ್ ಆಗುತ್ತೆ ಊರಿಂದ ಬಾಗಿನ ತಂದಾಗ. ಆ್ಯಂಡ್ ಬೇರೆಯವ್ರ ಮನೇಲೆಲ್ಲ ನಂಗೆ ಗೊತ್ತಿಲ್ಲ, ಬಟ್ ನಮ್ಮ ಮನೇಲಿ ಗಂಗೆ ಪೂಜೆ ಅಂತ ಮಾಡ್ತಾರೆ. ಯೂಶ್ವಲಿ ಅಮ್ಮ ಇಷ್ಟದಲ್ಲಿ ಮಾಡ್ತಿದ್ರು, ಬಟ್ ಅವ್ರಿಗೆ ಹುಷಾರಿಲ್ಲ, ಜ್ವರ ಇದೆ. ಸೊ ಇವತ್ತು ಪೂಜೆ ಎಲ್ಲ ಈವ್ನಿಂಗ್ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇವಾಗ ಏನೇನು ಪ್ರಿಪ್ರೇಷನ್ ಬೇಕು ಎಲ್ಲ ನಾನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪೂಜೆ ಮಾತ್ರ ಈವ್ನಿಂಗ್ ಮಾಡೋಣ, ಬಟ್ ಅದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕೋ ಎಲ್ಲ ಈಗಲೇ ಮಾಡೋಣ ಅಂತ ಅಂದ್ಬಿಟ್ಟು ಹ್ಯಾವ್ ಪ್ಲ್ಯಾನ್. ಸೊ ತುಂಬ ಕೆಲಸ ಇದೆ, ವಿಲ್ ಸ್ಟಾರ್ಟ್ ಅವರ್ ಬ್ಲಾಗ್. ಸೊ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ನಾನು ಪೂಜೆ ಸಾಮಾನು ತೊಳೆಯೋಣ ಅಂತ ಬಂದೆ. ಎಸ್ಪೆಷಲಿ ಸಿಲ್ವರ್ ಐಟಮ್ ವಾಶ್ ಮಾಡೋ ಟೈಮಲ್ಲಿ ನಮ್ಮನೇಲಿ ಯೂಸ್ ಮಾಡೋದು ಈ ಸಿಲ್ವರ್ ಡಿಪ್ ಅಂತ. ಆ್ಯಕ್ಚುಲಿ ಇದು ಅಮ್ಮ ರೆಕಮೆಂಡ್ ಮಾಡೋ ಪ್ರಾಡಕ್ಟ್, ಅವ್ರಿಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಗಿದೆ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಐ ಆಮ್ ಜಸ್ಟ್ ಶೇರಿಂಗ್ ದ ಎಕ್ಸ್ಪೀರಿಯನ್ಸ್ ಅಷ್ಟೇ. ಇದಕ್ಕೆ ಸ್ಕ್ರಬ್ ಆಗಲಿ ಅಥವಾ ತುಂಬ ಹಾರ್ಡಾಗಿ ರಬ್ ಮಾಡಬೇಕು ಅನ್ನೋದು ಏನೂ ಇಲ್ಲ. ಒಂದು ಕಾಟನ್ನ ಡಿಪ್ ಮಾಡಿ ನೀವು ವೈಪ್ ಮಾಡಿದ್ರೂ ಯು ಕ್ಯಾನ್ ಗೆಟ್ ಎಫೆಕ್ಟಿವ್ ರಿಸಲ್ಟ್ಸ್. ಮಾಡ್ಕೊಳ್ಳೋ ಅಷ್ಟೊತ್ತಲ್ಲಿ ಆಲ್ಮೋಸ್ಟ್ 2:30 ಆಗೋಗ್ಬಿಟ್ಟಿತ್ತು. ಹೆಂಗೋ ಗೊತ್ತಿತ್ತಲ್ಲ ಲೇಟ್ ಆಗುತ್ತೆ ಅಂತ. ಸೊ ಆರಾಮಾಗಿ ಸ್ವಲ್ಪ ಮಾಡಿದೆ. ಆ್ಯಂಡ್ ಇನ್ನು ನಾನು ರೆಡಿ ಬೇರೆ ಆಗಿಲ್ಲ, ಇವಾಗ ರೆಡಿ ಆಗಬೇಕು. ಹೆಂಗೋ ಒಂದೇ ಸಲ ಈವ್ನಿಂಗ್ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ನೌ ವಿಲ್ ಗೆಟ್ ರೆಡಿ.
ಅಮ್ಮ ಆಲ್ರೆಡಿ ಗಂಗೆ ಪೂಜೆ ಎಲ್ಲ ಮಾಡಿದ್ದಾರೆ, ಮಾಡಿದಾರೋ ಇಲ್ಲೂ ಗೊತ್ತಿಲ್ಲ, ಬಟ್ ಅರೇಂಜ್ಮೆಂಟ್ ಎಲ್ಲ ಆಗಿದೆ ನೋಡಿದೆ. ಯೂಶ್ವಲಿ ಲೈಕ್ ನಾವು ಬೇರೆ ಮನೇಲಿ ಇದ್ದಾಗ ಹೇಗೆ ಮಾಡ್ತಿದ್ರು ಅಂದರೆ, ಎಲ್ಲಿ ನೆಲ್ಲಿ ಇದೆಯೋ ಅಥವಾ ನೀರಿರೋ ಕಡೆ ಯೂಶ್ವಲಿ ಈ ಈ ಪೂಜೆ ಎಲ್ಲ ಮಾಡ್ತಿದ್ರು. ಬಟ್ ಈ ಮನೇಲಿ ಆದರೆ ಫೆಸಿಲಿಟಿ ಎಲ್ಲ ಏನಿಲ್ಲ, ಸೊ ಸದ್ಯಕ್ಕೆ ದೇವ್ರ ಮನೇಲೇ ಇಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ ಹೇಗೆ ಮಾಡಿದ್ದಾರೆ ಅಂತ. ಶೇರಿಂಗ್ ಆಲ್ಮೋಸ್ಟ್ ನಾನು ಎಲ್ಲ ಕವರಪ್ ಮಾಡಿದ್ದೀನಿ. ಅಡುಗೆ ಪಾರ್ಟ್ ಒಂದು ಆಗಿರಲಿಲ್ಲ, ಬಿಕಾಸ್ ನಾನು ಮುಂಚೆನೇ ಹೇಳ್ದಂಗೆ ಅಮ್ಮಗೆ ಹುಷಾರಿಲ್ಲ, ಸೊ ಅಡುಗೆ ಕಡೆ ಎಲ್ಲ ಏನು ಆ ಥರ ಸ್ಪೆಷಲ್ ಅಂತ ಎಲ್ಲ ಏನು ಮಾಡಿಲ್ಲ. ಆ್ಯಂಡ್ ಲಾಸ್ಟಲ್ಲಿ ಕುಂಕುಮ ತೊಗೊಂಡಿದ್ದು ಅದೊಂದು ಸೆಗ್ಮೆಂಟ್ ಮಿಸ್ ಆಯಿತು, ಅದು ಬಿಟ್ಟರೆ ಆಲ್ಮೋಸ್ಟ್ ಲೈಕ್ ಐ ಹ್ಯಾವ್ ಕವರ್ಡ್ ಎವ್ರಿಥಿಂಗ್. ಸೊ ಇದಾಗಿತ್ತು ನನ್ನ ಒಂದು ಪುಟ್ಟ ಶೇರಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಸಂಜೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.